ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ತುಂಬ ಜನ ಕೇಳ್ತಿದ್ರು ಪ್ರೈವೇಟ್ ಜಾಬ್ ಇನ್ಫಾರ್ಮೇಶನ್ ಸಾಕು ಗುರು, ಗೌರ್ಮೆಂಟ್ ಜಾಬ್ ಯಾವ್ದಾನ ಒಂದು ಇನ್ಫಾರ್ಮೇಶನ್ ಇದ್ರೆ ಹೇಳು ಅಂತೇಳಿ. ಇವತ್ತಿನ ಒಂದು ವಿಡಿಯೋದಲ್ಲಿ NHM ರೆಕ್ಯೂಪ್ಮೆಂಟ್ 2024 ಕಡೆಯಿಂದ 11,575 ವೇಕೆನ್ಸಿನ ರಿಲೀಸ್ ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಪೋಸ್ಟ್ ಅಂತಲೇ ಹೇಳ್ಬೋದು ಇದು. ಯಾವೆಲ್ಲ ಒಂದು ಪೋಸ್ಟ್ನ ಬಿಡುಗಡೆ ಮಾಡಿದ್ದಾರೆ, ಏನದು NHM ಅಂದರೆ, ಪ್ರತಿಯೊಂದು ಇನ್ಫಾರ್ಮೇಷನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮೊಂದು ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ ಇರುತ್ತೆ, ಪ್ರತಿಯೊಬ್ಬರೂ ಕೂಡ ಹೋಗಿ ನಮ್ಮೊಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಯಾರಿನ್ನ ಜಾಯ್ನ್ ಆಗಿಲ್ಲ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ NHM ರೆಕ್ಯೂಪ್ಮೆಂಟ್ 2024 ಕಡೆಯಿಂದ ಹೈಯರಿಂಗ್ ಮಾಡ್ತಿರುವಂಥದ್ದು ಆರ್ಗನೈಸೇಷನ್ ಆರ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳೋದಾದ್ರೆ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ವೇಕೆನ್ಸಿ ನೋಡ್ಕೊಳ್ಳೋದಾದ್ರೆ ಸ್ಟಾಫ್ ನರ್ಸ್ ಆ್ಯಂಡ್ ವೇರಿಯಸ್ ಪೋಸ್ಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಟೋಟಲ್ ಪೋಸ್ಟ್ ನೋಡ್ಕೊಳ್ಳೋದಾದ್ರೆ 11,575 ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ. ನೀವು ಗೌರ್ಮೆಂಟ್ ಜಾಬ್ ಪಡಿಬೇಕು ಅಂತ ಹೇಳೋದಾದ್ರೆ ಪ್ರತಿಯೊಬ್ಬರನ್ನು ಕೂಡ ಎಕ್ಸಾಮ್ ಬರೀಬೇಕಾಗತ್ತೆ. ಎಕ್ಸಾಮ್ ಬರೆದು ಈ ಒಂದು ಕೆಲಸ ನೀವು ತಗೋಬಹುದು. ನೋಟಿಫಿಕೇಶನ್ ಕಮಿಂಗ್ ಸೂನ್ ಅಂತ ಇದೆ. ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು June 2024 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಆಕ್ಚುಲ್ ಆಗಿ ಜೂನ್ ಅಂದರೆ ಈ ಮಂತಿಂದನೇ ಅಪ್ಲಿಕೇಶನ್ ಅವಾಗಲೇ ಬಿಡುಗಡೆ ಮಾಡಿದ್ದಾರೆ. ಸೊ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಬಂದ್ಬಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರನ್ನು ಕೂಡ ಹೋಗ್ಬಿಟ್ಟು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಯಾವೆಲ್ಲ ಒಂದು ಸ್ಟೇಟ್ಗೆ ವೇಕೆನ್ಸಿನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ನೋಡಿ. ಆಲ್ಮೋಸ್ಟ್ ಪ್ರತಿ ಒಂದು ಸ್ಟೇಟ್ಗೂ ಕೂಡ ನಿಮ್ಗೆ ಇಲ್ಲಿ ವೇಕೆನ್ಸಿನ ರಿಲೀಸ್ ಮಾಡಿದ್ದಾರೆ. ಏಜ್ ಲಿಮಿಟ್ ನೋಡ್ಕೊಳ್ಳೋದಾದ್ರೆ ಮಿನಿಮಮ್ ಏಜ್ ಬಂದ್ಬಿಟ್ಟು 18 ವರ್ಷ ಇರಬೇಕಾಗತ್ತೆ ನಿಮಗೆ, ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು 40 ವರ್ಷದ ಒಳಗಡೆ ಇರಬೇಕಾಗತ್ತೆ. ಆಕ್ಚುಯಲ್ ಆಗಿ ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ಳೋದಾದ್ರೆ ಜನರಲ್ OBC EWS ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ ಇಟ್ಟಿದ್ದಾರೆ, SC ST ಕ್ಯಾಂಡಿಡೇಟ್ಸ್ಗೂ ಕೂಡ 100 ರೂಪಾಯಿ ಇಟ್ಟಿದ್ದಾರೆ. ಇಲ್ಲೇನು ಡಿವೈಡ್ ಮಾಡ್ಕೊಂಡಿಲ್ಲ ಅಮೌಂಟ್ನ, ಫ್ರೀ 100 ರೂಪೀಸ್ ಅಂತ ಹೇಳಿ. ಇಬ್ಬರಿಗೂ ಕೂಡ ಅಂದರೆ ಜನರಲ್ OBC ST ಗೆ ಎಲ್ಲರಿಗೂ ಕೂಡ 100 ರೂಪೀಸ್ ಫೀಸ್ನ ಇಟ್ಟಿದ್ದಾರೆ. ನೀವಿಲ್ಲಿ ಪೇಮೆಂಟ್ ಮಾಡ್ತೀರಾ ಅಂತ ಹೇಳೋದಾದ್ರೆ ಥ್ರೂ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮತ್ತು UPIಯಿಂದನೂ ಕೂಡ ಮಾಡಬಹುದು. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ಕೊಳ್ಳೋದಾದ್ರೆ Class 12+2 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ, ಅಂದರೆ 12th ಮತ್ತು 10th ಸ್ಟೂಡೆಂಟ್ಸ್ಗಳು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು. ನೀವು ಬೇಸಿಕ್ ಆಗಿ ಎಜುಕೇಷನ್ ಕ್ವಾಲಿಫಿಕೇಶನ್ ಬ್ಯಾಚುಲರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಸೊ ನೀವು MBA ಮಾಡ್ಕೊಂಡಿದ್ದೀರಾ ಅಂದ್ರೂ ಕೂಡ ನಡೆಯುತ್ತೆ. ಓಕೆನಾ, ಈ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡ್ತೀರಾ ಅಂತ ಹೇಳೋದಾದರೆ ಒಂದು ಪ್ರೋಸೆಸ್ ಇದೆ, ಅದಕ್ಕೆ ಅಪ್ಲೈಯಿಂಗ್ ಪ್ರೋಸೆಸ್ ಬಂದ್ಬಿಟ್ಟು ನಾನು ಡಿಸ್ಪ್ಲೇನಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ನೋಡಿ. ನೀಟಾಗಿ ಒಂದು ಸ್ಟೆಪ್ನ ಫಾಲೋ ಮಾಡೋ ಮುಖಾಂತರ ನೀವಿಲ್ಲಿ ಅಪ್ಲೈ ಮಾಡ್ಬೋದು. ಸೊ ನೋಟಿಫಿಕೇಶನ್ ಲಿಂಕ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ನೋಟಿಫಿಕೇಶನ್ನ ಒಂದು PDF ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ಕಂಪ್ಲೀಟ್ ಡೀಟೇಲ್ಸ್ ಅದರೊಳಗೆ ನಿಮಗೆ ಸಿಗುತ್ತೆ. NHM ನ ಒಂದು ಅಫಿಷಿಯಲ್ ವೆಬ್ಸೈಟ್ನ ಒಂದು ಲಿಂಕ್ ತೋರಿಸಿದ್ದೀನಿ ನೋಡಿ. ಇಲ್ಲೇ ಹೋಗಿ ನೀವಿಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಯಾವುದೇ ಒಂದು ಥರ್ಡ್ ಪಾರ್ಟಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಅಪ್ಲೈ ಮಾಡ್ಸೋಕೆ ಹೋಗಬೇಡಿ. ಥರ್ಡ್ ಪಾರ್ಟಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ದುಡ್ಡನ್ನ ಕಳ್ಕೊಳ್ಳೋಕೆ ಹೋಗಬೇಡಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಥರ್ಡ್ ಪಾರ್ಟಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅದೇ ಥರನೇ ಇದೆ ನೋಡೋಕ್ಕೆ ಅಂತ ಹೇಳಿ ಪೇ ಮಾಡ್ತಾರೆ. ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಬಂದ್ಬಿಟ್ಟು ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಟೆಲಿಗ್ರಾಮ್ ಚಾನಲಲ್ಲಿಯೂ ಕೂಡ ಅಪ್ಡೇಟ್ ಮಾಡಿರ್ತೀನಿ. ಸೊ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿ ಒಂದು ವಿಡಿಯೋ ಬೇಕಾ. ಈ ಒಂದು ವಿಡಿಯೋಗೆ 1,000 ಲೈಕ್ಸ್ ಕಂಪ್ಲೀಟ್ ಆಯಿತು ಅಂತ ಹೇಳೋದಾದ್ರೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಲೈಕ್ ಟಾರ್ಗೆಟ್ನ ಕಂಪ್ಲೀಟ್ ಮಾಡಿ. ಧನ್ಯವಾದ.